ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಐವನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಡಿಸೆಂಬರ್ 24 ರಂದು ದೀಪಾವಳಿ ಮತ್ತು ಕ್ರಿಸ್ಮಸ್ ಹಬ್ಬಗಳ ಸೌಹಾರ್ದ ಸಂಗಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ನಾಗೇಂದ್ರ ಹೇಳಿದರು. ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಈ ಸೌಹಾರ್ದ ಕೂಟವು ಮಂಗಳೂರಿನ ಜಪ್ಪು ಸಂತ ಆಂತೋನಿ ಆಶ್ರಮದಲ್ಲಿರುವಂತಹ ಸುಮಾರು 400 ಆಶ್ರಮವಾಸಿಗಳೊಂದಿಗೆ ಹಾಗೂ ಸಮಾಜದ ವಿವಿಧ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ಗಣ್ಯರು ಕಾರ್ಮಿಕರೊಂದಿಗೆ ಡಿಸೆಂಬರ್ 24 ರಂದು ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಯುಟಿ ಖಾದರ್ ಅವರು ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಸಚಿವ ರಮಾನಾಥ ರೈ, ಮಾಜಿ ಶಾಸಕ ಅಭಯಚಂದ್ರ ಜೈನ್, ಮೊಯ್ದೀನ್ ಬಾವಾ, ಶಕುಂತಳ ಶೆಟ್ಟಿ, ಜೆಆರ್ ಲೋಬೋ, ವಸಂತ ಬಂಗೇರ, ಮಿಥುನ್ ರೈ ಮತ್ತಿತರರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಸರಿಯಾಗಿ ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಸೌಹಾರ್ದ ಸಂಗಮ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಒಂದು ಕಾರ್ಯಕ್ರಮ ಮಂಗಳೂರು ನಗರದ ಜಪ್ಪೂರ ಸೆಂಟ್ ಆಂಟೋನಿ ಆಶ್ರಮದಲ್ಲಿ ನಡೆಯಲಿದೆ. ಒಂದು ಕಾರ್ಯಕ್ರಮದಲ್ಲಿ ಸೆಂಟ್ ಆಂಟೋನಿ ಆಶ್ರಮದ ನಿರ್ದೇಶಕರಾದಂತಹ ರೆವರೆಂಡ್ ಫಾದರ್ ಒಲಿವಾ ಡಿಸೋಜ, ಮಹಾಪಾರ ಶ್ರೀ ಮಲಾರಿ ದೇವಸ್ಥಾನದ ಆಡಳಿತ ನಿರ್ದೇಶಕರಾದಂತಹ ಶ್ರೀ ಪಿ ರಮಣ ಹೆಗಡೆ, ಮೇಳದ ಮಾಜಿ ಅಧ್ಯಕ್ಷರು ಹಿರಿಯರಾದಂತಹ ಜನಾಬ್ ಕೋಲ್ಜಾಮಿ ಬ್ಯಾಂಡ್, ಅದಲ್ಲದೆ ಮಹೇಶ್ ಭಸ್ಮ ಮಾಲಕರು, ಜಿಲ್ಲಾ ಭಸ್ಮಾಲಕರ ಸಂಘದ ಪದಾಧಿಕಾರಿಗಳು ಆದಂತಹ ಶ್ರೀ ಜಯರಾಮ ಶೇಖ ಇವರ ಸಂದೇಶದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎನ್ಪಿ ಮನೋರಾಜ್, ಸಿಎಂ ಮುಸ್ತಫಾ ಬಂದರ್, ಆಶಿತ್ ಪಿರೇರ ಮತ್ತಿತರರು ಜೊತೆಗಿದ್ದರು.